தெளிவாக பர்சனலி பேலன்ஸ் பண்ணிதானாங்க. ஸோ இட்ஸ் நாட் ஸோ ஈஸி நாம் அன்கொண்ட ஸ்டோ அல்ல. ஸோ ஹாகி நன்கே மனசு சமாதானம் இல்ல. அண்ட் இவ்ரிகே இஷ்டெல்லாம் பேஜாராகபேக்காதரே நான் யாக்கு யூடியூப் மாட்பேக்கு வை ಯಾಕಂದರೆ ಎಷ್ಟೋ ಜನಕ್ಕೆ ಇರೋರಿಗೆ ಅಂತಾನೆಲ್ಲ. ಸೊ ಅದು ಅವ್ರ ಕಲೆ ಆದ್ರೂ ನಮಗೂ ಒಂದು ಕಲೆ ಇದೆ. ನಾವು ಏನಾದರೂ ಒಂದು ನಮ್ಮ ಒಂದು ಕಲೆನ ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಒಂದು ಚಾನಲ್ ಮುಖಾಂತರ. ಬಟ್ ಸ್ಟಿಲ್ ನಾವು ರೇಖಕನೇ ಆಗ್ತಾ ಇಲ್ಲ. ಹೌದು, ನನ್ನ ಗಂಡ ಹೇಳೋದು ಎಲ್ಲನೂ ಕರೆಕ್ಟು. ನಾನು ಯಾಕೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಬೇಡ, ಇದು ಲಾಸ್ಟ್ ಮೈ ಲಾಸ್ಟ್ ವಿಡಿಯೋ. ನನ್ನ ಶ್ರಮ ಎಷ್ಟಿದೆ ಅಂತಂದರೆ ನಿಜವಾಗ್ಲೂ ತುಂಬಾ ಇದೆ. ನಾನು ಅದನ್ನು ಎಲ್ಲರೂ ಹೇಳ್ಕೊಳ್ಳಲ್ಲ. ಸೊ ನನಗೆ ಬೇಡವೂ ಬೇಡ. ಸೊ ಯಾಕಂದರೆ ಇದು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದು ಅದು ನನ್ನ ಹಸ್ಬೆಂಡ್ಗೂ ಗೊತ್ತು. ಬಟ್ ಅವ್ರದ್ದು ಇಷ್ಟ ಇಲ್ಲ ಅಂದಮೇಲೆ ನಾನು ಯೂಟ್ಯೂಬ್ ಸ್ಟಾಪ್ ಮಾಡೋದು ಬೇಡ, ಯೂಟ್ಯೂಬ್ ಸ್ಟಾಪ್ ಮಾಡೋಣ. ಬಿಕಾಸ್ ನಮ್ಮದು ಆಸೆಗಳಿಗೆ ತಾಳ್ಮೆ ಅನ್ನೋದಿಲ್ಲ. ಸೊ ಸಮಾಧಾನ ಅನ್ನೋದಿಲ್ಲ. ಸೊ ನಮ್ಗೆ ಏನಿದ್ರೂ ಬೇಕು ಅಂತಲೇ ಅನಿಸ್ಬೇಕಾದ್ರೆ ಆ ಒಂದು ತಾಳ್ಮೆಗೋಸ್ಕರ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಸೊ ಬೇಡ, ಇಲ್ಲ ರೀ, ನಾನು ಯೂಟ್ಯೂಬ್ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀನಿ. ನಿಮ್ಮ ಮಾತು ಕೇಳ್ತೀನಿ ನಾನು. ಏನ್ರಿ ಬಾಯಿ ಒಂಚೂರು ಬಾಯಿಲಿ ಯಾಕಾಗಲ್ಲ ಬೆದ್ಬಾ. ನಾನು ಮಾಡ್ತಿರೋ ಕೆಲ್ಸ ಏನು, ನೀನ್ ಕರೀತಾ ಇರೋದಕ್ಕೇನು, ಒಂದಕ್ಕೊಂದು ಏನಾದರೂ ಅರ್ಥ ಇದೆಯಾ? ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಮೈ ಗಾಡ್, ಎಷ್ಟಿದೆ ಗೊತ್ತಾ? ತಂಬ್ಲೇನ್ ಚೆನ್ನಾಗಿರಂದ್ರೆ ತಂಬ್ಲೇನ್ಸ್ ಎಲ್ಲ ಚೇಂಜ್ ಮಾಡ್ತಿರ್ಬೇಕು. ನನ್ನ ಕೆಲಸ ನನಗೆ ಗೊತ್ತು, ನಿನಗೇನು? ಹೌದು, ಯಾರು ಮಾಡ್ದಿದ್ದ ಕೆಲಸ ಏನು ಮಾಡ್ತಾ ಇಲ್ಲ ನೀನು. ಅದರಿಂದ ಒಂದು ರೂಪಾಯಿ ಅರ್ನಿಂಗ್ಸ್ ಎಲ್ಲ ಒಂದು ವರ್ಷದಿಂದ ಮಾಡ್ತಾನೆ ಇದೆಯಾ? ಹೌದು, ನಮ್ಮ ಯಜಮಾನ್ರು ಹೇಳ್ತಾ ಇರೋದು ಕೂಡ ಸತ್ಯನೇ ಅಲ್ವಾ? ಸುಮ್ಮ ಸುಮ್ಮನೆ ನಾನು ಹೋಗೋಣ ತಪ್ಪಲ್ವಾ? ಸುಮ್ಮನೆ ಕೂತು ಕೂತು ದೇಹ ಬೆಳೆಸ್ಕೊತಾ ಇದ್ದೀನಿ. ಅರ್ನಿಂಗ್ಸು, ಓ ಮೈ ಗಾಡ್. ಬಟ್ ಆದರೂ ಬಿಡೋಕ್ಕಾಗಲ್ಲ, ಏನಾದರೂ ನಾನು ಕೆಲಸ ಮಾಡಲೇಬೇಕಲ್ವಾ? ಮಾಡ್ತಾ ಇದೆಯಾ ನೋಡು, ರಾತ್ರಿ ಎಲ್ಲ ಫೋನ್ ಹಿಡ್ಕೊಂಡು ಕುತ್ಕೊಂಡು ಗ್ಲಾಸ್ ಹಾಕೊಂಡು ಕುತ್ಕೊಂಡಿದ್ಯಾ ಅಷ್ಟೇ. ಫೋನ್ ನೋಡಿ ನೋಡಿನೇ ಸ್ಪೆಕ್ಸ್ ಹಾಕೊಳಂಗು ಕೂಡ ಆಯಿತು. ಯಾವಾಗ ನಮಗೆ ಮೇಲೆ ದೇವ್ರ ಕರುಣೆ ಬರುತ್ತೋ. ಓಕೆ, ಯೂಟ್ಯೂಬ್ ವಿಡಿಯೋ ಮಾಡಬೇಕಾ ಮಾಡಬಾರ್ದಾ, ಮಾಡಬೇಕಾ ಮಾಡಬಾರ್ದಾ? ಅಯ್ಯೋ ಆಯಿತು, ಇರಲಿ, ಇಲ್ಲಿ ನಾನು ಮಾಡ್ತಿರೋ ಅಡುಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ಬೇಕಂದ್ರೆ ಲೇಟ್ ಆಗೇ ಆಗುತ್ತಪ್ಪ. ಒಂದು 10 ನಿಮಿಷ ವೇಟ್ ಮಾಡು, ಅದು ಚೆನ್ನಾಗಿ ಫ್ರೈ ಆಗೋವರೆಗು. ಮತ್ತೆ ನಾನು ನೆಕ್ಸ್ಟ್ ಸ್ಟೆಪ್ ಮತ್ತೆ ನನ್ನ ಕ್ಯಾಮ್ರಾ ಹೊಂದ್ಕೊಂಡು ವಿಡಿಯೋ ಮಾಡಬೇಕು. ಕೆಲ್ಸಕ್ಕೆ ಟೈಮ್ ಆಗುತ್ತೆ. ನಿಮ್ಮ ಕೆಲ್ಸಕ್ಕೆ ಟೈಮ್ ಆಗುತ್ತಂದ್ರೆ ನಾನೇನು ಮಾಡಲಿ? ಓ ಮೈ ಗಾಡ್, ಸರಿ ಓಕೆ ಇರು, ಕೊಡ್ತೀನಿ. ಈಗ ಈ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿಲ್ಲ ಅಂದರೆ ಈ ಒಂದು ಡಿಶ್ ಕಂಪ್ಲೀಟ್ ಆಗೋದಿಲ್ಲ. ಇವ್ರು ನೋಡಿದ್ರೆ ಹೊಟ್ಟೆ ಅಂತಿದ್ದಾರೆ. ಈಗ ಈ ಲಂಚ್ ಏನಾದರೂ ಅವ್ರ ಮಧ್ಯಾಹ್ನ ತಿನ್ಬಿಟ್ರೆ ನಿಜವಾಗ್ಲೂ ಸಾಯಂಕಾಲ ಜಗಳ ಆಗೋದು ಗ್ಯಾರಂಟಿ. ಏನು ಮಾಡಲಿ ನಾನು? ಒಂದ್ಸಲ ಎಂಟರ್ ಆಗಿಬಿಟ್ಟಿದ್ದೀನಿ, ಈ ಕಡೆ ಬಿಡಂಗೂ ಇಲ್ಲ, ಸುಮ್ಮನೆ ಇರಂಗೂ ಇಲ್ಲ. ಶಿಟ್ ಭವಾನಿ, ಆಯ್ತಾ? ಎಷ್ಟು ತಿಂದ? ಹಾ ಬಂದೆ. ಎಷ್ಟು ತಿಂದ ಕನ್ನಡ ನಿಮಿಷ ವಿಡಿಯೋ ಮಾಡ್ಕೊಬೇಕು ನಾನು. ನಾನು ನಿಮ್ಮ ಜೊತೆ ಸುಮ್ಮನೆ ಬರೋದಿಲ್ಲ ಆ ಫಂಕ್ಷನ್ಗೆ. ಆ ಫಂಕ್ಷನ್ ಕೂಡ ನನಗೊಂದು ಕಂಟೆಂಟೇ. ನಾನು ವಿಡಿಯೋ ಮಾಡ್ಕೊಬೇಕಂದ್ರೆ ನಾನು ಚೆನ್ನಾಗಿ ರೆಡಿ ಆಗಬೇಕಲ್ವಾ? ಏನು ಆಲ್ಬಮ್ ಟಚಪ್ ಮಾಡ್ಕೊಳಕ್ಕಾಗತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಇನ್ನೂ 10 ನಿಮಿಷ ತೊಗೊಂಡೇ ತೊಗೊತೀನಿ. ಸೊ ಯು ಹ್ಯಾವ್ ಟು ವೇಟ್, ನೋ ಅದರ್ ಆಪ್ಷನ್ ಪ್ಲೀಸ್. ಹೌದು, ಡೈಲಿ ಮೇಕಪ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗಾಗಿದೆಯಾ ನೋಡ್ಕೊ ಫಸ್ಟು. ಹೌದು, ಡೈಲಿ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಮೇಕಪ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ನನ್ನ ಬ್ಯೂಟಿನ ನನ್ನ ಒಂದು ಸ್ಕಿನ್ನ ನಾನೇ ಹಾಳು ಮಾಡ್ಕೊತಾ ಇದ್ದೀನಿ. ನಿಜ, ನೀನು ಹೇಳೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆ. ಸರಿ ಓಕೆ, ಹೇಗಿದ್ದೀನೋ ಹಾಗೆ ಬರ್ತೀನಿ. ಹಾಯ್ ನೋಡಿ, ಇವತ್ತು ನಾನು ಮದುವೆಗೆ ಬಂದಿದ್ದೀನಿ ಆ್ಯಂಡ್ ಇವರು ಹುಡುಗ ಹುಡುಗಿ ಆ್ಯಂಡ್ ಇವರು ನಮಗೆ ರಿಲೇಷನ್ ಆಗಬೇಕು. ಸೊ ತುಂಬ ದೂರದ ರಿಲೇಷನ್ನೇ. ಸೊ ನನಗೆ ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ. ಸೊ ಭವಾನಿ ಸುಮ್ಮನೆ ಬಾರೆ. ಸೊ ಈಗ ಇವರು ದಯವಿಟ್ಟು ಈ ಕಡೆ ಬಾ, ನಿನ್ನ ಕೈ ಮುಗಿತೀನಿ. ನಿನ್ನ ವಿಡಿಯೋಗೆ ಇಷ್ಟು ಅಷ್ಟು ಸೈಡಿಗೆ ಬಾ. ಏನ್ರಿ ನಿನ್ನ
ಮದುವೆಲಿ ಎಲ್ಲರ ಮುಂದೆ ನನಗೊಡ್ದ ನೀನು ಯಾಕೆ? ಫಸ್ಟು ಸಂಬಂಧಗಳಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು. ಮದುವೆ ಪ್ರೋಗ್ರಾಮ್ ಫಂಕ್ಷನ್ ಅಂತ ಬಂದಾಗ ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ಅದನ್ನು ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಎಲ್ಲರೂ ನನ್ನೇ ನೋಡೋ ಹಾಗೆ ಸುತ್ತಾಡ್ತಾ ಇದ್ದೀನಿ. ಎಸ್, ನೀವು ಹೇಳೋದು ಕರೆಕ್ಟ್. ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ಡ್ರೀಮಾ? ಓ ಮೈ ಗಾಡ್, ಡ್ರೀಮ್ ಆಗಿದ್ರು ಅದೆಲ್ಲ ಸತ್ಯನೇ ಅಲ್ವಾ? ಸೊ ಎಸ್, ಸೊ ಇದೊಂದು ಕೈಂಡ್ ಆಫ್ ಅ ಪ್ರ್ಯಾಂಕ್ ನಿಮ್ಗೆಲ್ರಿಗೂ, ಬಟ್ ಇದು ಒಂಥರ ಸತ್ಯ ಕೂಡ ಹೌದು. ಸೊ ಸಾಕಷ್ಟು ನ್ಯೂ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಅವರ ಒಂದು ಬೆಳವಣಿಗೆ ಅವರ ಒಂದು ಚಾನಲಲ್ಲಿ ಹೆಚ್ಚು ಕಮ್ಮಿ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಆ ಒಂದು ವೇವ್ ಲೆಂತ್ ಕರೆಕ್ಟಾಗಿ ಕಾನ್ಸಿಸ್ಟೆನ್ಸ್ ಆಗಿ ಇಲ್ಲದೆ ಹೆಚ್ಚು ಕಮ್ಮಿ ಆಗ್ತಿರ್ಬೇಕಾದ್ರೆ ನಮ್ಮ ಒಂದು ಮನೆಯವರ ಬಿಹೇವಿಯರ್ ಆಗಿರ್ಬೋದು. ಈಗ ನಾನು ತೋರಿಸ್ದಾಗೆ ಇಟ್ಸ್ ಅ ಕೈಂಡ್ ಆಫ್ ಅ ಸೀರಿಯಸ್ ಕಮ್ ಕಾಮಿಡಿ ಸ್ಕೆಚ್ ವಿಡಿಯೋ ಆಗಿದ್ರು ಇದರಲ್ಲಿ ಒಂದು ಖಂಡಿತವಾಗ್ಲೂ ಪರಿಪೂರ್ಣತೆ ಆನ್ಸರ್ ಇದೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಯಾ, ಇದು ಕೈಂಡ್ ಆಫ್ ಅ ಪ್ರ್ಯಾಂಕ್ ವಿಡಿಯೋ, ಬಟ್ ಸ್ಟಿಲ್ ಇದೆಲ್ಲವೂ ಸತ್ಯ ಕೂಡ ಆಗಿರ್ಬೋದಲ್ವಾ? ಸೊ ಸುಮಾರು ಜನ ಒಂದು ಮನೆಯವರು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಲ್ಲದೆ ಕೂಡ ಅವರು ಒಂದು ಕೆಲಸನ ಅವರು ಅಷ್ಟು ಶ್ರದ್ಧಾಭಕ್ತಿಯಾಗಿ ತೊಗೊಂಡು ಅವರು ಒಂದು 100-200% ಹಾಕಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲವೂ ಅವರ ಆ ಒಂದು ಕೆಲಸದ ಮೇಲಿರುವಂತಹ ಅವರ ಒಂದು ಆಸಕ್ತಿ ಆ್ಯಂಡ್ ಮಾಡಲೇಬೇಕಾದಂತಹ ಒಂದು ಹಠ ಪ್ರೀತಿ ಎಲ್ಲವೂ ಇರುತ್ತೆ. ಬಟ್ ಅದಕ್ಕೊಂದು ತಕ್ಕವಾದ ಸೂಕ್ತ ಬೆಲೆ ಸಿಗಲಿಲ್ಲ ಅಂತಂದರೆ ಈ ರೀತಿ ಮನೆಯಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡಿದ್ದೀನಿ. ಹೋಪ್ಸೋ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ನನಗೆ ಬೇಜಾರು ಕೂಡ ಆಗ್ತಿದೆ, ಹೌದು, ಬಿಕಾಸ್ ಹೇಳ್ತೀನಿ ಪರ್ಫೆಕ್ಟ್ ರೀಸನ್ ಏನು ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಕಾಯ್ತಾ ಇರಿ, ಏನು ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದೆಲ್ಲವೂ ಜಸ್ಟ್ ಫಾರ್ ಅ ಫನ್, ಆ್ಯಂಡ್ ಫನ್ ಆಗಿದ್ರು ಇದಾಗಿದ್ರು ಆಗಿರ್ಬೋದು, ಯಾರಿಗೆ ಗೊತ್ತು ಅಲ್ವಾ? ಸೊ ನಂಗೆ ಗೊತ್ತು ಎಲ್ಲರೂ ನನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀರ ಅಂತ. ಬಟ್ ಸ್ಟಿಲ್ ಇದು ಮತ್ತೊಮ್ಮೆ ರಿಪೀಟ್ ಆಗಲ್ಲ. ಬಟ್ ಏನು ಹೇಳ್ತಾರೆ, ಸೋಲು ಗೆಲುವು ಹೆಚ್ಚು ಕಮ್ಮಿ ಎಲ್ಲವೂ ಲೈಫಲ್ಲಿ ಇದ್ದಿದ್ದೆ ಆ್ಯಂಡ್ ಇರಬೇಕಾದ್ರು ಕೂಡ ಹೌದು. ಸೊ ಹಾಗಾಗಿ ಸ್ವಲ್ಪ ದಿನ ಟೈಮ್ ತೊಗೊಂಡೆ ಆ್ಯಂಡ್ ಹೇಳೋದಲ್ವಾ ಎಕ್ಸಾಕ್ಟ್ ರೀಸನ್ ಏನು ಅಂತ ಹೇಳ್ತೀನಿ ನನ್ನ ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ನಿಜವಾಗ್ಲೂ ಮಿಸ್ ಶೇರ್ ಮಾಡಲೇಬೇಕು. ಸೊ ನೀವೆಲ್ಲರೂ ಅಂದ್ಕೊಂಡಷ್ಟು ಆ್ಯಂಡ್ ನಿಮಗೆ ಇಷ್ಟ ಆಗಿದೆ ಅಂದರೆ ನೀವು ಸ್ಕಿಪ್ ಮಾಡಿ ನೋಡೋ ವೀಡಿಯೋಗಳಿಗೆ ಎಲ್ಲನೂ ನಾವು ಎಷ್ಟು ಏನು ಹೇಳ್ತಾರೆ ಎಷ್ಟು ಎಫರ್ಟ್ ಹಾಕಿ ಆ ಒಂದು ವೀಡಿಯೋನ ನಿಮಗೆ ಪ್ರೆಸೆಂಟ್ ಮಾಡಿರ್ತೀವಿ ಅಂತ ಹೇಳಿ. ಸೊ ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆ್ಯಂಡ್ ಎಲ್ಲರೂ ನೋಡಲೇಬೇಕು, ಆಪ್ಷನ್ನೇ ಇಲ್ಲ ಅಂತ ಅಲ್ಲ, ಏನು ಫೋರ್ಸ್ ಅಲ್ಲ ಇದು. ಬಟ್ ಬಿಹೈಂಡ್ ನಮ್ಮ ಒಂದು ಎಫರ್ಟ್ ಒಂದು ವೀಡಿಯೋಗೆ ಎಷ್ಟಿರುತ್ತೆ ಆ್ಯಂಡ್ ಯಾ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ಸ್ ಆಗಿ ಅಥವಾ ಒಂದು ಇಂಡಿವಿಜುವಲ್ ಪರ್ಸನ್ ಆಗಿದ್ದರೂ ಕೂಡ ಆ ಒಂದು ಯೂಟ್ಯೂಬ್ ಅನ್ನೋ ಒಂದು ಆ ಒಂದು ಜವಾಬ್ದಾರಿ ಹೇಗಾಗ್ಬಿಡುತ್ತೆ ಅಂತಂದರೆ ಲೈಕ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹವಾಮಾನ ಹಾಗೆ ಏನು ಹೇಳ್ತಾರೆ ಲೈಕ್ ಒಂದು ವಿಡಿಯೋ ಮುಖಾಂತರ ನಮ್ಮ ಒಂದು ಕ್ಯಾರೆಕ್ಟರ್ನ ಇವ್ರು ಹೀಗೆ ಅಂತ ರೆಕಗ್ನೈಸ್ ಮಾಡಿಬಿಡ್ತಾರೆ. ಸೊ ಅದೆಲ್ಲ ತಪ್ಪು, ರಿಯಲೇ ಬೇರೆ, ರಿಯಾಲಿಟಿನೇ ಬೇರೆ. ಸೊ ಆನ್ ಕ್ಯಾಮ್ರಾ ಹೇಗಿರ್ತೀವೋ ಆಫ್ ಕ್ಯಾಮ್ರಾನೂ ಹಾಗೆ ಇರ್ತೀವಿ ಅಂತಲ್ಲ, ಹಾಗೆ ಇರಬೇಕಂತಲೂ ಹಾಗೆ ಇದ್ದರೂ ಕೂಡ ಏನು ತೊಂದರೆ ಇಲ್ಲ. ಸೊ ಇದೆಲ್ಲವೂ ಬೇರೆಗಳನ್ನು ನಿಮ್ಮ ಜೊತೆ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ. ಸೊ ಯಾ, ಇದರಿಂದ ಏನು ನಿಮಗೆ ನಾನು ಹೇಳೋದಕ್ಕೆ ಆ್ಯಂಡ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಲೈಕ್ ಒಂದು ವಿಡಿಯೋ ಹಾಕದೇ ಇದ್ದ ತಕ್ಷಣ ಓ ಇವ್ರು ಇಷ್ಟೇ ಅನ್ನೋ ಥರ ಅಲ್ಲ. ಸೊ ಅವರಲ್ಲೂ ಒಂದು ಏನೋ ಒಂದು ಸಮಥಿಂಗ್ ಫ್ಯಾಮಿಲಿಲಾಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಸಮಥಿಂಗ್ ಒನ್ ಆ್ಯಂಡ್ ಅನದರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಆಗಿದ್ರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಲೈಕ್ ಒಂದು ಸ್ವಲ್ಪ ದಿನ ಗ್ಯಾಪ್ ಆ ಥರ ಎಲ್ಲ ತೊಗೊಳ್ಳೋದು ನಾರ್ಮಲ್ ಆ್ಯಂಡ್ ಇಟ್ಸ್ ಅ ಕಾಮನ್ ಅಷ್ಟೇ. ಆ್ಯಂಡ್ ಸೊ ನಾವು ಬಿಟ್ಟೇ ಬಿಡ್ತೀವಿ ಅನ್ನೋದಿಲ್ಲ, ಬಿಕಾಸ್ ನಮ್ಮ ಒಂದು ಮೆಹನ್ ಪರಿಶ್ರಮ ಏನಿರುತ್ತೆ ಎಷ್ಟಿದೆ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಪುಟ್ಟ ಸ್ಕಿಟ್ ಮುಖಾಂತರ ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮತ್ತೆ ಸಿಗುವ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಲಿ, ಆ್ಯಸ್ ಯೂಶುವಲ್ 200,000 ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲಕನ್ನು ಒಂದ್ಸಲ ಕ್ಲಿಕ್ ಮಾಡಿ, ಸೊ ಅದನ್ನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನಿಮ್ಮ ಆಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟಚ್, ಟೇಕ್ ಕೇರ್.